ಆಕಾಶವಾಣಿ ಕಲಬುರಗಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಪ್ರಯುಕ್ತ ಕಲಬುರಗಿಯ ಸಾಹಿತಿಗಳಾದ ಎಸ್ಪಿ ಸುಳ್ಳದ್ ಅವರಿಂದ ಭಾಷಣ. ಭೀಮ ಬಾಬಾ ನಿಮಗೆ ಸಾವಿರದ ಸಾವಿರ ನಮನಗಳು, ನಿಮಗೆ ಸಾವಿರದ ಸಾವಿರ ನಮನಗಳು. ಮಾನವ ಜನಾಂಗದ ಹಕ್ಕಿಗಾಗಿ ಹೋರಾಡಿದ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದಲಿತ ಜನಾಂಗದ ನಾಯಕರು ಮಾತ್ರವಲ್ಲ, ಅಗ್ರಗಣ್ಯ ರಾಷ್ಟ್ರ ನಾಯಕರೂ ಹೌದು. ಭಾರತ ದೇಶ ಸ್ವಾತಂತ್ರ್ಯವಾದರಷ್ಟೇ ಸಾಲದು. ಧಾರ್ಮಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ ವಿಷಯಗಳಲ್ಲಿ ಭರತಖಂಡದಲ್ಲಿ ಜನಿಸಿದವರೆಲ್ಲ ಮಾನವ ಹಕ್ಕುಗಳವರು ಆಗಬೇಕು ಎಂಬ ದೃಢ ಸಂಕಲ್ಪದಿಂದ ಶೋಷಿತ ಜನಾಂಗದ ವಿಕಾಸಕ್ಕಾಗಿ ಶ್ರಮವಹಿಸಿದವರು. ಅಂಬೇಡ್ಕರ್ ಎಂದರೆ ಬಿಡುಗಡೆ, ಸ್ವಾತಂತ್ರ್ಯ, ಸಮಾನತೆ, ಪ್ರಜ್ಞೆ, ನ್ಯಾಯಪರತೆ, ಭಾತೃತ್ವ ಅಷ್ಟೇ ಅಲ್ಲ, ಅದೊಂದು ತಾಯ್ತನದ ದೊಡ್ಡ ಮಾದರಿ. ಅಂತಹ ಮಹಾನ್ ನಾಯಕರ ಬೆಳಕಿನಲ್ಲಿ ದೇಶ ತನ್ನನ್ನು ತಾನು ರೂಪಿಸಿಕೊಳ್ಳುವುದರು ಅಂಬೇಡ್ಕರ್ ಅವರಿಗೆ ಸಂದ ಗೌರವ. ಬದುಕಿನುದ್ದಕ್ಕೂ ಸತ್ಯ, ಪ್ರಾಮಾಣಿಕತೆ, ನೇರ ನಿಷ್ಠೆಯಿಂದ ಹೊಸ ಸಮಾಜ ನಿರ್ಮಾಣದಲ್ಲಿ ಶ್ರಮಿಸಿದ ಅಂಬೇಡ್ಕರ್ ಅವರು ಯಾವ ಗಳಿಗೆಯಲ್ಲಿಯೂ ಹಿಂಸೆ ಮಾರ್ಗ ಹಿಡಿಯಲಿಲ್ಲ. ತನ್ನ ಸಮಾಜದ ತನ್ನ ಅನುಯಾಯಿಗಳಿಗೆ ಹಿಂಸೆ ಮಾರ್ಗ ಹಿಡಿಯಲು ಬೋಧಿಸಲಿಲ್ಲ ಎಂದೂ ಕೂಡ ಹೇಳಲಿಲ್ಲ. ಬಡವ ಬಲ್ಲಿದ, ಕಾರ್ಮಿಕ ಮಾಲೀಕ, ಕೀಳು ಮೇಲು, ಶ್ರೇಷ್ಠ ಕನಿಷ್ಠ, ಇವುಗಳ ನಡುವಿನ ತಾರತಮ್ಯ ಹೋಗಲಾಡಿಸಲು ಹೊಸ ಭಾರತ ಕಟ್ಟುವುದು ಅವರ ದೊಡ್ಡ ಕನಸಾಗಿತ್ತು. ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಹಾಡಿನಲ್ಲಿ ಹೀಗೆ ಹೇಳಿದ್ದಾರೆ: ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ, ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ, ನೀರಿನಾಚೆ ಮೋಡದಾಚೆ ಮೊಳಗಿದಂಥ ಘೋಷಣೆ, ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯು, ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನ್ನು, ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನ್ನು ಕಟ್ಟಿಕ್ರಿಯ ರಂಗಕ್ಕಿಳಿದ ಸ್ವಾಭಿಮಾನ ಸಮುದ್ರ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಮಳೆಯನೇಕೆ ತಾರಲಿಲ್ಲ ಮಿಂಚುಮಯ ಅಷ್ಟೆಯೇ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಎನ್ನುವ ಈ ಹಾಡು ಕೇಳಿದರೆ ಸಾಕು, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಎದ್ದು ಕಾಣುತ್ತದೆ. ಅವರ ಜೀವನ, ಹೋರಾಟಗಳು ಇಂದು ಭಾರತೀಯರಾದ ನಮಗೆಲ್ಲ ಪ್ರೇರಣೆಯಾಗಿದೆ, ಪೂರಕವಾಗಿದೆ. ಪ್ರಗತಿಗೆ ವಿದ್ಯೆಯೇ ಮೂಲ ಎಂಬ ಅಕ್ಷರದ ಮಂತ್ರವನ್ನು ಬೋಧಿಸಿದ ಅಂಬೇಡ್ಕರ್ ಅವರು ಭಾರತಕ್ಕೆ ಮೊದಲು ಸಾಮಾಜಿಕ ಸ್ವಾತಂತ್ರ್ಯ ದೊರೆಯಬೇಕೆಂದು ಪ್ರತಿಪಾದಿಸಿದವರು. ತುಳಿತಕ್ಕೊಳಗಾದ ಜನಾಂಗದ ಅಸ್ಪೃಶ್ಯರ ಬದಲಾವಣೆಗಾಗಿ ತಮ್ಮ ಜೀವನದ ಉದ್ದಕ್ಕೂ ಚಿಂತಿಸಿದ ಅಂಬೇಡ್ಕರ್ ಅವರು ಭಾರತದಲ್ಲಿರುವ ಜಾತಿ ಪದ್ಧತಿ, ಮೂಢನಂಬಿಕೆಗಳು ಎಲ್ಲ ಅನಿಷ್ಟಗಳಿಗೆ ಮೂಲ ಅದು ನಿವಾರಣೆಯಾಗದೆ ಭಾರತದ ಪ್ರಗತಿ ಸಾಧ್ಯವಿಲ್ಲವೆಂದು ನಂಬಿದವರು. ಡಾಕ್ಟರ್ ಅಂಬೇಡ್ಕರ್ ಅವರು ಮೂಲತಃ ಹಿಂದೂ ಸಮಾಜದ ಪುನರ್ನಿರ್ಮಾಣವಾಗಬೇಕೆಂದು ಬಯಸಿದ್ದವರು. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಆದರೆ ನಾನು ಹಿಂದೂ ಆಗಿ ಸಾಯಲಾರೆ ಎಂದು ಛಲತೊಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ಥಿಕ ಚಿಂತನೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಶ್ರೀಮಂತರ ಸಿರಿತನ ದರಿದ್ರರ ಬಡತನದಲ್ಲಿದೆ, ಇದನ್ನು ನಿವಾರಿಸಬೇಕಾದರೆ ದುಡಿಯುವವರೆಲ್ಲ ಜಾತಿ ಮತಗಳನ್ನು ಧಿಕ್ಕರಿಸಿ ಸಂಘಟಿತರಾಗಬೇಕು, ಅಸಂಘಟಿತೆಯಿಂದ ಬಡತನವನ್ನು ಪ್ರತಿನಿಧಿಸುವವರು ನಾಯಕರಾಗಲು ಸಾಧ್ಯ, ಹಾಗಾದಾಗ ಎಲ್ಲರ ಅಗತ್ಯತೆಗಳನ್ನು ಪೂರೈಸಬಹುದು. ಭಾರತದ ಸಂವಿಧಾನ ಶಿಲ್ಪಿ, ಪ್ರಬುದ್ಧ ವಿಚಾರವಾದಿ, ಅಸಮಾನತೆ ಹಾಗೂ ಶೋಷಣೆ ವಿರುದ್ಧ ಸತತ ಹೋರಾಟ ನಡೆಸಿದ ಆಧುನಿಕ ಭಾರತದ ನಿರ್ಮಾಪಕರೊಬ್ಬರಾದ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಶೋಷಣೆಗೊಳಗಾದ ಜನಾಂಗದ ವಿಮೋಚನೆಗೆ ಅವಿರತವಾಗಿ ಶ್ರಮಿಸಿದವರು. ಸಮಾನತೆ ಮತ್ತು ಭಾತೃತ್ವ ನೆಲೆಗಟ್ಟಿನ ಮೇಲೆ ಮಾತ್ರ ಆದರ್ಶ ಸಮಾಜ ನಿರ್ಮಾಣ ಸಾಧ್ಯವೆಂದು ನಂಬಿ ಶೋಷಿತರ ಸರ್ವಾಂಗೀಣ ಪ್ರಗತಿಗಾಗಿ ಕ್ರಾಂತಿಕಾರಿಕ ಚಳವಳಿಯನ್ನು ಹುಟ್ಟುಹಾಕಿದ ಕೀರ್ತಿ ಡಾಕ್ಟರ್ ಅಂಬೇಡ್ಕರ್ ಅವರದು. ಶೋಷಿತ ವರ್ಗದಲ್ಲಿ ಆತ್ಮವಿಶ್ವಾಸ ಮೂಡಿಸಲು ವಿದ್ಯೆ ಹಾಗೂ ಸ್ವಾವಲಂಬನೆಯನ್ನು ಪ್ರತಿಪಾದಿಸಿದವರು. ಸಾಮಾಜಿಕ ಸಮಸ್ಯೆಗಳ ವೈಜ್ಞಾನಿಕ ಅಧ್ಯಯನ ಮೂಲಕ ಪ್ರತಿಪಾದಿಸಿದನ್ನು ವಿಶ್ಲೇಷಿಸಿ ಶೋಷಿತ ವರ್ಗದಲ್ಲಿ ಸಮಾನತೆ ಹಾಗೂ ಸ್ವಾತಂತ್ರ್ಯಕ್ಕೆ ಕ್ಷಣಿಸುವ ಮನೋಭೂಮಿಕೆಯನ್ನು ಸಿದ್ಧಪಡಿಸಿದವರು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಪಿತಾಮಹರೆಂದೇ ಖ್ಯಾತರಾಗಿದ್ದಾರೆ. ಅವರನ್ನು ದಲಿತ ವರ್ಗಗಳ ಸಮರ್ಥ ನೇತಾರ ಎಂದು ಬಹುತೇಕ ಸಮಾಜ ಗುರುತಿಸುತ್ತದೆ. ಅವರ ವಿಷಯ ಬಂದಾಗ ಸಾಮಾನ್ಯವಾಗಿ ಮೀಸಲಾತಿ, ಬೌದ್ಧ ಧರ್ಮ ದೀಕ್ಷೆ ಕುರಿತು ಪ್ರಸ್ತಾಪ ಆಗುತ್ತದೆ. ಇದು ಸಮರ್ಪಕವಾಗಿದೆ, ಆದರೆ ಅಂಬೇಡ್ಕರ್ ಎಂದರೆ ಇಷ್ಟೇ ಖಂಡಿತ ಅಲ್ಲ. ಅವರನ್ನು ನ್ಯಾಯಶಾಸ್ತ್ರಜ್ಞರಾಗಿ, ರಾಜಕೀಯ ಪ್ರಖರ ಚಿಂತಕರನ್ನಾಗಿ, ಉತ್ತಮ ವಾಕ್ಪಟುಗಳಾಗಿ,
ಗಂಭೀರ ಸಮಾಜದ ಶಾಸ್ತ್ರಜ್ಞ, ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿ ಕಾಣಬಹುದಾಗಿದೆ. 1990 ಅವರಿಗೆ 99ನೇ ಜಯಂತಿ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಮರಣೋತ್ತರ ಭಾರತರತ್ನ ಪ್ರಶಸ್ತಿಯನ್ನು ನೀಡಿ ತನ್ನನ್ನು ತಾನೇ ಗೌರವಿಸಿಕೊಂಡಿತು. ಆಧುನಿಕ ಭಾರತವನ್ನು ನಿರ್ಮಿಸಿದ ಮಹಾನ್ ವ್ಯಕ್ತಿತ್ವದ ಮಹತ್ವವನ್ನು ದೇಶಕ್ಕೆ ಮತ್ತು ಜಗತ್ತಿಗೆ ಸಾರುವ ಅವಕಾಶವನ್ನು ಅದು ಬಳಸಿಕೊಂಡಿತು. 26 ನವೆಂಬರ್ 1949 ಭಾರತ ಸಂವಿಧಾನ ಜಾರಿಗೆ ಬಂದಾಗಿನಿಂದ ಅವರು ನೀಡಿದ ಎಚ್ಚರಿಕೆಯ ಕಡೆಗೆ ಕಿಂಚಿತ್ತೂ ಗಮನ ನೀಡಲಿಲ್ಲ ಎಂಬುದು ಸ್ವಾತಂತ್ರ್ಯ ಭಾರತದ 7 ದಶಕಗಳ ಆಡಳಿತವನ್ನು ಗಮನಿಸಿದರೆ ತಿಳಿದು ಬರುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಅಂದು ಭಾರತ ಸಂವಿಧಾನವನ್ನು ಜಾರಿಗೊಳಿಸಿದ ದಿನದಂದು ಒಂದು ಅಂತರ್ ವಿರೋಧಿ ವ್ಯವಸ್ಥೆಗೆ ಸಾಕ್ಷಿಯಾಗಿದೆ. ಒಬ್ಬ ವ್ಯಕ್ತಿಗೆ ಒಂದು ಓಟು, ಪ್ರತಿಯೊಂದು ಓಟಿಗೆ ಸಮಾನ ಮೌಲ್ಯ ಎಂಬ ತತ್ವದ ಮೂಲ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅವಕಾಶ ನೀಡಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸುವ ಮಾತ್ರ ಬಾಕಿ ಉಳಿದಿದೆ. ಅಂಬೇಡ್ಕರ್ ಅವರು ದೂರದೃಷ್ಟಿ ನಾಯಕರಾಗಿದ್ದಾರೆ. ಭೂ ಸುಧಾರಣೆ ಕಾಯ್ದೆ, ಕರೆನ್ಸಿ, ಹಣಕಾಸಿನ ವಿಕೇಂದ್ರೀಕರಣ, ಸರ್ಕಾರದ ಆಡಳಿತ, ಕಾರ್ಮಿಕ ವರ್ಗದ ಸಂಕಷ್ಟ ನಿವಾರಣೆ, ಜಾತಿ ಪದ್ಧತಿ ನಿರ್ಮೂಲನೆ, ಮಹಿಳಾ ಸಮಾನತೆಗಾಗಿ ಅವಿರತವಾದ ಹೋರಾಟ ಮಾಡಿದ ಮಹಾನ್ ಮಾನವತರಾಗಿದ್ದಾರೆ. 20ನೇ ಶತಮಾನದ ಭಾರತದಲ್ಲಿ ಜೀವಪರ ಹೋರಾಟ ನಡೆಸಿದ ಪ್ರಮುಖರಲ್ಲಿ ಮೊದಲಿಗರಾದ ಅಂಬೇಡ್ಕರ್ ನೊಂದವರ ದೀನ ದಲಿತರ ಚರಿತ್ರೆಯಲ್ಲಿ ಸೂರ್ಯನ ಹಾಗೆ ಬೆಳಗಿದ್ದಾರೆ. ತುಳಿತಕ್ಕೊಳಗಾದವರಿಗೆ ಸಾಂತ್ವನ ನೀಡಿ ಧೈರ್ಯ ತುಂಬಿ ಅವರಲ್ಲಿ ಜಾಗೃತಿ ಉಂಟು ಮಾಡಿ ಸ್ವಾಭಿಮಾನದ ಚಳವಳಿಗೆ ನಾಂದಿ ಹಾಡಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಜೀವಪರವಾದ, ಜನಪರವಾದ ಅನೇಕ ಕಾನೂನುಗಳನ್ನು ರಚಿಸಿ ಜಾರಿಗೊಳಿಸಿದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಭಾರತ ಸಂವಿಧಾನದ ಪೀಠಿಕೆ ಹೀಗೆ ಹೇಳುತ್ತದೆ: ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಪ್ರಭುತ್ವದ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸೋದರ ಭಾವನೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949 ನವೆಂಬರ್ 26 ದಿನದಂದು ಈ ಸಂವಿಧಾನ ನಮಗೇ ನಾವೇ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಈ ಪ್ರಸ್ತಾವನೆಯ ಮೂಲಕ ತಿಳಿಸಿಪಡಿಸುವ ತತ್ವಗಳೆಂದರೆ: ಜನರೇ ಅಧಿಕಾರದ ಮೂಲ, ಭಾರತದ ಒಂದು ಸ್ವತಂತ್ರವಾದ ಸಾರ್ವಭೌಮ ರಾಷ್ಟ್ರ, ಅದೊಂದು ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕವಾದ ಗಣರಾಜ್ಯ, ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ದೊರಕಿಸಿಕೊಡುವುದು ನಮ್ಮ ಗುರಿ. ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ, ಶ್ರದ್ಧೆ ಹಾಗೂ ಉಪಾಸನೆಯ ಸ್ವಾತಂತ್ರ್ಯವನ್ನು ನೀಡುವುದು, ಎಲ್ಲರಿಗೂ ಸಮಾನ ಅವಕಾಶಗಳ ಮತ್ತು ಸ್ಥಾನಮಾನಗಳನ್ನು ಕಲ್ಪಿಸುವುದು, ವ್ಯಕ್ತಿ ಗೌರವ ಮತ್ತು ಸೋದರತೆಯನ್ನು ಬೆಳೆಸುವುದು, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಸಂವಿಧಾನದ ಮೂಲಭೂತ ತತ್ವಗಳು ಈ ರೀತಿ ಹೇಳಿವೆ: ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸ್ವಾತಂತ್ರ್ಯವಿರುವ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಈ ಎಲ್ಲ ತತ್ವಗಳ ಬೋಧಿಸಿದ ಅಂಬೇಡ್ಕರ್ ಅವರ ಬೋಧನೆ, ಅವರ ವಿಚಾರ ವಿಶ್ವವೇ ಒಪ್ಪುವಂತಾಗಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ತತ್ವ ಒಳಗೊಂಡಿವೆ. ಡಾಕ್ಟರ್ ಅಂಬೇಡ್ಕರ್ ಅವರು ಅನೇಕ ಬಿರುದುಗಳಿಂದ ಜನಾನುರಾಗಿಯಾಗಿದ್ದಾರೆ: ವಿಶ್ವರತ್ನ, ಭಾರತರತ್ನ, ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಸಮಾನತೆಯ ಸೂರ್ಯ, ಮೂಕನಾಯಕ, ಸ್ವಾಭಿಮಾನಿ ಸೂರ್ಯ, ಶೋಷಿತ ವರ್ಗದ ಮಹಾನಾಯಕ, ಮಹಾಮಾನವತ್ವಾದಿ, ಹೀಗೆ ಅನೇಕ ಹೆಸರುಗಳಿಂದ ಕೊಂಡಾಡುತ್ತಲೇ ಇದ್ದೇವೆ. ಭಾರತ ಸಂವಿಧಾನ ನಿರ್ಮಾಪಕರಾಗಿ, ದಲಿತ ವರ್ಗದ ನೇತಾರರಾಗಿ, ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಗಳಾಗಿ, ಕಾರ್ಮಿಕ ಮಂತ್ರಿಗಳಾಗಿ, ಪ್ರಾಧ್ಯಾಪಕರಾಗಿ, ಅತ್ಯುತ್ತಮ ವಾಗ್ಮಿಗಳಾಗಿ, ಅಮೂಲ್ಯ ಇಂಗ್ಲಿಷ್ ಮರಾಠಿ ಗ್ರಂಥಗಳ ಲೇಖಕರಾಗಿ, ಸಂಶೋಧಕ ಇತಿಹಾಸ ತಜ್ಞರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತೀಯರಿಗಷ್ಟೇ ಅಲ್ಲ, ವಿಶ್ವದಲ್ಲಿ ಇವರ ಹೆಸರು ಅಜರಮರವಾಗಿದೆ. 14 ಏಪ್ರಿಲ್ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶ್ವವ್ಯಾಪ್ತಿ ಆಚರಿಸುತ್ತಾರೆ. ಅಮೆರಿಕ ದೇಶ ಇವರ ಜಯಂತಿಯನ್ನು ವಿಶ್ವಜ್ಞಾನಿ ದಿನವನ್ನಾಗಿ ಆಚರಿಸುತ್ತಿದ್ದಾರೆ. ಇವರ ತತ್ವ, ಸಿದ್ಧಾಂತ, ಬೋಧನೆ, ಆಚಾರ ವಿಚಾರ ವಿಶ್ವಮಾನ್ಯವಾಗಿದೆ. ಜೈ ಭೀಮ್. ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಪ್ರಯುಕ್ತ ಕಲಬುರಗಿಯ ಸಾಹಿತಿಗಳಾದ ಎಸ್ಪಿ ಸುಳ್ಳದ್ ಅವರಿಂದ ಭಾಷಣ ಕೇಳಿದಿರಿ. ಕ್ರಾಂತಿ ಸೂರ್ಯ ಬೆಳಕು ಹರಿದು ಕತ್ತಲಳಿದು ನಿಚ್ಚಳಾಯಿತು ಭರತ ಭೂಮಿ ನೋಡಿರೋ ನೋಡಿರಿ ಬೆಳಕು ಹರಿದು ಕತ್ತಲಳಿದು ನಿಚ್ಚಳಾಯಿತು ಭ
ಭರತ ಭೂಮಿ ನೋಡಿರೋ ನೋಡಿರಿ. ಮೋಡ ಸರಿದು ಕಡಲು ಉಕ್ಕಿ ಬಾನು ಭುವಿ ಬಲ್ದಾಗಿರಿ ಭಾರತ ಸೂರ್ಯ ಚಂದ್ರ, ಭಾರತ ಸೂರ್ಯ ಚಂದ್ರ. ಬೆಳಕು ಹರಿದು ಕತ್ತಲಳಿದು ನಿಚ್ಚಳಾಯ್ತು ಭರತ ಭೂಮಿ ನೋಡಿರೋ ನೋಡಿರಿ ನೋಡಿರೋ ನೋಡಿರಿ. ಕತ್ತಲಳಿದು ನಿಚ್ಚಳಾಯ್ತು ಭರತ ಭೂಮಿ ನೋಡಿರೋ
ನೋಡಿರಿ ನೋಡಿರೋ ನೋಡಿರಿ